ಹರಹರ ಮಹಾದೇವ ರಾಮಲಿಂಗೇಶ್ವರ ಕಿ ಜೈ ಎಂಬ ಜಯಘೋಷದೊಂದಿಗೆ ಜೊಯ್ಡಾ ರಾಮನಗರದ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ರಥೋತ್ಸವ ನೆರವೇರಿತು. ರಾಮನಗರದ ರಾಮಲಿಂಗೇಶ್ವರ ದೇವಸ್ಥಾನವು ಸೂಫಾ ಅಣೆಕಟ್ಟಿನ ಸ್ಥಳಾಂತರಗೊಂಡ ಜನರ ಗ್ರಾಮ ದೇವತೆ ಎಂದು ಕರೆಯಲ್ಪಡುತ್ತದೆ. ಈ ದೇವಾಲಯವು ಸುತ್ತಮುತ್ತಲಿನ 40 ಹಳ್ಳಿಗಳ ಭಕ್ತರ ಆರಾಧನೆಯ ಸ್ಥಳವಾಗಿದೆ ಮತ್ತು ಪ್ರತಿ ವರ್ಷ ಶಿವರಾತ್ರಿಯ 8ನೇ ದಿನದಂದು ಭವ್ಯವಾದ ರಥೋತ್ಸವ ಜರುಗುತ್ತದೆ. ಅದಕ್ಕೂ ಮುನ್ನ ಶಿವರಾತ್ರಿಯ 5ನೇ ದಿನದಂದು ಸಣ್ಣ ರಥ ಮತ್ತು 6ನೇ ದಿನದಂದು ಮಧ್ಯಮ ರಥವನ್ನ ಸತತ 2 ದಿನಗಳ ಕಾಲ ಸಂಜೆಯ ವೇಳೆಯಲ್ಲಿ 2 ರಥಗಳ ಮೆರವಣಿಗೆ ಮಾಡಲಾಗುತ್ತದೆ. ಜಾತ್ರೆ ಇನ್ನು 5 ದಿನಗಳ ಕಾಲ ನಡೆಯಲಿದ್ದು ಈ 5 ದಿನಗಳ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶಿವರಾತ್ರಿಯ 8ನೇ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆಯ ನಂತರ ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ರಥೋತ್ಸವ ಪ್ರಾರಂಭವಾಯಿತು. ದೇವಸ್ಥಾನದ ಆವರಣದಲ್ಲಿ ಹರಹರ ಮಹಾದೇವ ರಾಮಲಿಂಗೇಶ್ವರ ಕಿ ಜೈ ಎಂದು ಘೋಷಣೆಗಳನ್ನು ಕೂಗುತ್ತಾ ರಥೋತ್ಸವಕ್ಕೆ ಚಾಲನೆ ನೀಡಿ ಬಾಳೆಹಣ್ಣು ಮತ್ತು ಮೋಸಂಬಿಯನ್ನ ರಥದ ಮೇಲೆ ಎಸೆಯುತ್ತಾ ರಥವನ್ನ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಮಾರುತಿ ದೇವಸ್ಥಾನದವರೆಗೆ ಎಳೆಯಲಾಯಿತು. ಪ್ರತಿ ವರ್ಷದಂತೆ ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ರಥೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗ 10 ವರ್ಷಗಳ ಅಭಿವೃದ್ಧಿಗೆ ಹೋಲಿಸಿದರೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 10 ವರ್ಷಗಳ ಅಭಿವೃದ್ಧಿ ಅನೇಕ ಪಟ್ಟು ಹೆಚ್ಚಿದೆ ಎನ್ನುವುದು ಇಡೀ ದೇಶಕ್ಕೆ ಗೊತ್ತು ಎಂದು ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್ ತಿಳಿಸಿದರು. ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎಂಬ ಘೋಷವಾಕ್ಯದಂತೆ ಬಿಜೆಪಿ ಸರ್ಕಾರ. ಕೆಲವೇ ವರ್ಷದಲ್ಲಿ ಭಾರತ ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಲಿದೆ. ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಕಾಂಗ್ರೆಸ್ ಸರ್ಕಾರ ಬರೀ ಸುಳ್ಳು ಹಾಗೂ ಅಪಪ್ರಚಾರ ಮಾಡಿ ಮತದಾರರನ್ನ ಮರಳು ಮಾಡಲು ಪ್ರಯತ್ನಿಸುತ್ತಿದೆ. ಅದಕ್ಕಾಗಿ ರಾಜ್ಯದ 35 ವಿಧಾನ ಪರಿಷತ್ ಸದಸ್ಯರು 30 ತಂಡಗಳಾಗಿ ರಾಜ್ಯದೆಲ್ಲೆಡೆ ಸಂಚರಿಸಿ ಮೋದಿ ಸರ್ಕಾರದ 10 ವರ್ಷಗಳ ಸಾಧನೆಯನ್ನ ಮತದಾರರ ಮುಂದಿಡಲು ಪಕ್ಷ ನಿರ್ಧರಿಸಿದೆ. ಯುಪಿಎ ಸರ್ಕಾರವಿದ್ದಾಗ ದೇಶ ಜಗತ್ತಿನಲ್ಲಿ ಆರ್ಥಿಕತೆಯು 11ನೇ ಸ್ಥಾನದಲ್ಲಿತ್ತು. ಈಗ ದೇಶ 5ನೇ ಸ್ಥಾನ ತಲುಪಿದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ದೇಶ ಜಗತ್ತಿನ ಆರ್ಥಿಕತೆಯು 3ನೇ ಸ್ಥಾನ ತಲುಪಲಿದೆ. ಕಾರಣ, ಭಾರತ ದೇಶ ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿದೆ. ಕೋವಿಡ್-19 ನಂತಹ ಮಹಾಮಾರಿಯ ಸಂಕಷ್ಟದಲ್ಲೂ ದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಸಮರ್ಥವಾಗಿ ಎದುರಿಸಿದ್ದಾರೆ. ಇದರಿಂದಾಗಿಯೇ ದೇಶದಲ್ಲಿ 25 ಕೋಟಿಗಿಂತ ಹೆಚ್ಚು ಜನರು ಬಡತನ ರೇಖೆಗಿಂತ ಮೇಲೆ ಬರಲು ಸಾಧ್ಯವಾಗಿದೆ. ದೇಶವನ್ನ ವಿಕಸಿತ ರಾಷ್ಟ್ರವನ್ನಾಗಿಸಲು ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎಂಬ ಘೋಷವಾಕ್ಯದಂತೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವನ್ನ ಬಹುಮತದಿಂದ ಆರಿಸಿ ತರಬೇಕಾಗಿದೆ. ಇಂಡಿ ಹೆಸರಿನಲ್ಲಿ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಸಮರ್ಥ ನಾಯಕತ್ವ ಇಲ್ಲದಿದ್ರೂ ಭ್ರಷ್ಟಾಚಾರ ಮಾಡಲು, ತಮ್ಮ ಪರಿವಾರವನ್ನ ಬೆಳೆಸಲು ಒಂದಾಗಿದೆ. ಆದರೆ ದೇಶದ ಜನತೆ ಶ್ರೇಷ್ಠ ನಾಯಕತ್ವ ಇರುವ ಎನ್ಡಿಎ ಸರ್ಕಾರವನ್ನ ದೇಶದ ಭದ್ರತೆ, ಏಕತೆ ಹಾಗೂ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಆರಿಸಿ ತರಲಿದೆ ಎಂದರು. ವಿಶ್ವಾಸದ ಜೊತೆಗೆ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ಮತ್ತು ಅಭಿವೃದ್ಧಿಯ ಆಧಾರದ ಮೇಲೆ ಕಳೆದ 2 ಬಾರಿ ನಮಗೆ ಕೊಟ್ಟಿದ್ದೀರಿ, 3ನೇ ಬಾರಿಗೆ 10 ವರ್ಷಗಳ ಸಾಧನೆಯ ಕಾರಣಕ್ಕೆ ಭಾರತ ಇವತ್ತು ವಿಶ್ವದಲ್ಲಿಯೇ ಆರ್ಥಿಕವಾಗಿ 2014ರಲ್ಲಿ 11ನೇ ಸ್ಥಾನದಲ್ಲಿದ್ದಂತಹ ಭಾರತವನ್ನ 5ನೇ ಸ್ಥಾನಕ್ಕೆ ತಂದಿದ್ದೇವೆ. ಕೊರೋನಾದ ಆ 2 ವರ್ಷಗಳ ಸಂಕಷ್ಟದ ವಾತಾವರಣದ ಮಧ್ಯೆಯೂ ಕೂಡ ಕೊರೋನಾವನ್ನ ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಕುಂಠಿತವಾಗದ 10 ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕ ಶಕ್ತಿಯಾಗಿ ಭಾರತ ಮೂಡಿ ಬಂದಿದೆ ಮತ್ತು ಹಲವು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿ 25 ಕೋಟಿಗೂ ಮಿಕ್ಕಿ ಬಡತನ ರೇಖೆಯಿಂದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಬಹು ಆಯಾಮದ ಬಡತನದಿಂದ ಕಳೆದ 10 ವರ್ಷಗಳ ಕಾರ್ಯಕ್ರಮದ ಕಾರಣಕ್ಕೆ ಭಾರತದ 25 ಕೋಟಿ ಜನ ಬಡವರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಮತ್ತು ಚಂದ್ರಯಾನದಿಂದ G20 ಪ್ರಾರಂಭಗೊಂಡು ಹಲವಾರು ವರ್ಷಗಳಿಂದ
ರಾಷ್ಟ್ರವನ್ನ ಕಾಡುತ್ತಿದ್ದಂತಹ ದಶಕಗಳ ಸಮಸ್ಯೆಗಳನ್ನ, ಅದು ರಾಮ ಮಂದಿರ ಇರಬಹುದು, ಇಂತಹ ದೂರಗಾಮಿ ಪರಿಣಾಮ ಬೀರುವಂತಹ 50 ನಿರ್ಧಾರಗಳ ಮೂಲಕ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜನರ ವಿಶ್ವಾಸವನ್ನ ಗಳಿಸಿ ವಿಶ್ವದಲ್ಲಿಯೇ ಅತ್ಯಂತ ಅಗ್ರಗಣ್ಯ ನಾಯಕರಾಗಿ ಮೂಡಿ ಬಂದಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅಕ್ಕಿ ಬಾರ್ 400 ಪಾರ್, 400 ಸ್ಥಾನಗಳಿಗಿಂತಲೂ ಹೆಚ್ಚಿನ ಗುರಿಯನ್ನ ಇಟ್ಟುಕೊಂಡು ಹಿಂದಿನ 10 ವರ್ಷಗಳ ಕಾರ್ಯಕ್ರಮದ ಆಧಾರದ ಮೇಲೆ ಅಮೃತ ಕಾಲದಲ್ಲಿ ಮುಂದಿನ 25 ವರ್ಷಕ್ಕೆ ಭಾರತವನ್ನ ವಿಕಸಿತ ಭಾರತವಾಗಿ ಮಾಡುವಂತಹ ಹಿನ್ನೆಲೆಯಲ್ಲಿ ಮುಂದಿನ 5 ವರ್ಷಗಳ ಯೋಜನೆ ಯೋಜನೆಗಳು ಏನು ಎಂಬುದನ್ನ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 10 ತಿಂಗಳಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. 1 ಕಿಲೋಮೀಟರ್ ರಸ್ತೆ ಮಾಡಿದ್ದಲ್ಲಿ ಶಾಸಕರು ಇದ್ರೆ ಮುಂದೆ ಬಂದು ಧೈರ್ಯವಾಗಿ ಹೇಳಲಿ. ಗ್ಯಾರಂಟಿಗಳ ಬಗ್ಗೆ ಹೇಳುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅನೇಕ ನಿರ್ಬಂಧನೆಗಳನ್ನು ವಿಧಿಸಿ ಜನರಿಗೆ ನಿರಾಶೆಯನ್ನುಂಟು ಮಾಡಿದೆ. ರೈತರಿಗೆ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಸಹ ನೀಡಲು ಈ ಸರ್ಕಾರಕ್ಕೆ ಆಗ್ತಿಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೂ 1 ರೂಪಾಯಿ ಅನುದಾನ ನೀಡಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರದ ಸಾಧನೆ ಬರೀ ಶೂನ್ಯ. 15 ಬಾರಿ ಟಿಕೆಟ್ ಮಂಡಿಸಿದ್ದೇನೆ ಎಂದು ಕೊಚ್ಚಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಅಭಿವೃದ್ಧಿ ಶೂನ್ಯದ ಬಜೆಟ್ ಮಂಡಿಸಿದ್ದಾರೆ. ಶಾಸಕರಿಗೆ 2 ಕೋಟಿ ರೂಪಾಯಿ ಅನುದಾನ ನೀಡಲು ಸಹ ಸರ್ಕಾರಕ್ಕೆ ಆಗ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 10 ತಿಂಗಳಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿದ ಯಾವ ಶಾಸಕರು ಇದ್ರೆ ಮುಂದೆ ಬಂದು ಧೈರ್ಯವಾಗಿ ಹೇಳಲಿ. ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ತಬ್ಧವಾಗಿದೆ ಎಂದು ಪ್ರತಾಪ್ ಸಿಂಗ್ ಆರೋಪಿಸಿದ್ರು. ಕರ್ನಾಟಕದ ಬಜೆಟ್ನಲ್ಲಿ ರಾಜ್ಯದ ದೃಷ್ಟಿಯಿಂದ ಹೊಸದಾಗಿ ಬಂದಂತಹ ಸರ್ಕಾರ ಯಾವ ರೀತಿ ಬಜೆಟ್ ಮಂಡನೆ ಮಾಡಿದೆ, ಜನೋಪಯೋಗಿಯೋ ಅಥವಾ ಜನವಿರೋಧಿ ಆಗಿದೋ ಅಂತ ಹೇಳುವಂತಹ ಸ್ಪಷ್ಟೀಕರಣದ ಜೊತೆಗೆ ಬಜೆಟ್ ಅಧಿವೇಶನ ಇರಬಹುದು ಅಥವಾ ರಾಜ್ಯಪಾಲರ ಜಂಟಿ ಅಧಿವೇಶನಕ್ಕೆ ಮಾಡಿದ ಸಂಬೋಧನೆ ಇರಬಹುದು, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಯಾವ ರೀತಿ ಕೇಂದ್ರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅಂತ ಹೇಳುವಂತಹ ಸ್ಪಷ್ಟೀಕರಣವನ್ನ ರಾಜ್ಯದ ಜನತೆಗೆ ನೀಡುವಂತಹ ಒಂದು ಉದ್ದೇಶ ಆದರೆ, ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಚುನಾವಣೆಯ ಮುಖ್ಯ ವಿಷಯಗಳು ಕೇಂದ್ರ ಸರ್ಕಾರದ 10 ವರ್ಷದ ಸಾಧನೆ, ಇದರ ಬಗ್ಗೆ ಜನರ ಅಭಿಪ್ರಾಯ ರೂಪಣೆ ಜೊತೆಗೆ ಅಭಿಪ್ರಾಯ ಸಂಗ್ರಹಣೆಯ ದೃಷ್ಟಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ದೇಶದ ಒಟ್ಟು ಅಭಿವೃದ್ಧಿಯ ದೃಷ್ಟಿಯನ್ನ ಮೂಲಭೂತ ಸೌಕರ್ಯಗಳಿಂದ ಪ್ರಾರಂಭಗೊಂಡು ಯಾವ ರೀತಿ ತಲುಪಿದೆ ಮತ್ತು ಈ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ಹೇಳುವ ಮಾಹಿತಿ ಸಂಗ್ರಹದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮತದಾರರ ಜೊತೆಗೆ ಸ್ವಸಹಾಯ ಸಂಘಗಳ ಜೊತೆಗೆ ವಿಶ್ವಕರ್ಮ ಯೋಜನೆ ಅಥವಾ ಸ್ವನಿಧಿ ಯೋಜನೆಯ ಫಲಾನುಭವಿಗಳ ಜೊತೆಗೆ ಹೀಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂವಾದದ ಕಾರ್ಯಕ್ರಮವನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಜನರ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ಆದಂತಹ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ, ಬಿಜೆಪಿ ಮುಖಂಡರಾದ ಗೋವಿಂದ್ ನಾಯ್ಕ್, ವೆಂಕಟೇಶ್ ನಾಯಕ್, ಕಿಶನ್ ಕಾಂಬಳೆ, ವಿಶಾಲ್ ನಾಯ್ಕ್, ದೇವಿದಾಸ್ ಕಂತ್ರಿಕರ್, ಸಂಜಯ್ ಸಾಳುಂಕೆ ಮುಂತಾದವರು ಉಪಸ್ಥಿತರಿದ್ದರು. ನೈಜ ಪರಿಶಿಷ್ಟರಿಗೆ ಅನಾನುಕೂಲವಾಗುವಂತಹ ಜೆಸಿ ಪ್ರಕಾಶ್ ವರದಿಯನ್ನ ಅಂಗೀಕರಿಸದಂತೆ ಕಾರವಾರಕ್ಕೆ ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮಕ್ಕಾಗಿ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸದಸ್ಯ ತುಳಸಿದಾಸ್ ಪಾವಸ್ಕರ್ ಆಗ್ರಹಿಸಿದರು. ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರಿಸುಮಾರು 40 ವರ್ಷಗಳಿಂದ ಪರಿಶಿಷ್ಟರಲ್ಲದವರು ಪರಿಶಿಷ್ಟ ಪ್ರಮಾಣಪತ್ರ ಪಡೆದು ನೈಜ ಪರಿಶಿಷ್ಟರ ಸೌಲಭ್ಯಗಳನ್ನು ಕಬಳಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಗೇರರು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದು ಸರ್ಕಾರದ ಕಣ್ಣಿಗೆ ಮಣ್ಣೆರೆಚಿದ್ದಾರೆ. ಈಗಾಗಲೇ ಎಚ್ಕೆ ಭಟ್ ಕುಲಶಾಸ್ತ್ರೀಯ ಸಮಿತಿಯು ಜಿಲ್ಲೆಯಲ್ಲಿರುವ ಮೀನುಗಾರ ಮೊಗೇರರು ಪರಿಶಿಷ್ಟರಲ್ಲದ ಕುರಿತು ಸರ್ಕಾರಕ್ಕೆ ವರದಿ ಮಾಡಿದೆ. ಆದರೆ ಪ್ರಸ್ತುತ ಜೆಸಿ ಪ್ರಕಾಶ್ ವರದಿಯು ಪರಿಶಿಷ್ಟರಲ್ಲದವರನ್ನ ಎಸ್ಸಿ ಎಸ್ಟಿಗೆ ಸೇರಿಸುವ ಕುರಿತು ವರದಿ ನೀಡಲಿದೆ ಎಂಬ ಮಾಹಿತಿ ಇದ್ದು, ಇದರಿಂದ ನೈಜ ಪರಿಶಿಷ್ಟರು ಸೌಲಭ್ಯದಿಂದ ವಂಚಿತರಾಗುತ್ತಾರೆ ಎಂದು ಹೇಳಿದರು. ಸಂವಿಧಾನಿಕ ಹುದ್ದೆಯಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವಜನ ಪಕ್ಷಪಾತ ಮಾಡುತ್ತಿದ್ದು ಪರಿಶಿಷ್ಟ ಅಲ್ಲದೇ ಇದ್ದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು
ಬಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ನೈಜ ಪರಿಸ್ಥಿತಿಗೆ ಅವರು ಮಾಡ್ತಾ ಇರುವಂತ ಘೋರ ಅನ್ಯಾಯ. ಈಗಾಗಲೇ ರಾಜ್ಯ ಸರ್ಕಾರ ಈ ಮೀನುಗಾರ ಮೊಗೆಯರಿಗೆ ಸಂಬಂಧಪಟ್ಟಂತೆ HK ಭಟ್ ಕುಲಶಾಸ್ತ್ರೀಯ ವರದಿ ಅಂಗೀಕಾರ ಮಾಡಿದ್ದು, ಅದರಲ್ಲಿ ಸ್ಪಷ್ಟವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮೊಗೆಯರು ಪ್ರವರ್ಗ ಒಂದರಲ್ಲಿ ಬರುತ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಮರಬೇಟೆಗಾರ ಮೊಗೆಯರು ಅಸ್ಪೃಶ್ಯ ಜಾತಿಯವರು, ಅವರು ಪರಿಶಿಷ್ಟ ಜಾತಿಯಲ್ಲಿ ಬರ್ತಾರೆ ಅಂತ ಹೇಳಿ ಈಗಾಗಲೇ ಪ್ರೊಫೆಸರ್ HK ಭಟ್ ಅವರ ವರದಿಯನ್ನು ಅಂಗೀಕರಿಸುತ್ತಿರುತ್ತದೆ. ಆದರೆ ಏತನ್ಮಧ್ಯೆ ನಿನ್ನೆ ದಿವಸ JC ಪ್ರಕಾಶ್ ವರದಿಯನ್ನು ಸಿದ್ದರಾಮಯ್ಯನವರಿಗೆ ನೀಡಿ ನೈಜ ಪರಿಶಿಷ್ಟರು ಈಗ ನಾಳೆ ದಿವಸ ಬೀದಿಗಿಳಿದು ಮುಖ್ಯಮಂತ್ರಿಗಳ ವಿರುದ್ಧ ಭಾರಿ ಪ್ರತಿಭಟನೆ ಮಾಡುವಂತಹ ಒಂದು ಕಾರ್ಯಕ್ರಮ ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಧರಣಿಯನ್ನು ಮಾಡ್ತೇವೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಮೀನುಗಾರ ಮೊಗೆಯರು ಪರಿಶಿಷ್ಟ ಜಾತಿ ಅಲ್ಲ ಅಂತ ಹೇಳಿ ನೂರಾರು ಸರ್ಟಿಫಿಕೇಟ್ಗಳನ್ನ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ರದ್ದು ಮಾಡಿದ್ದು ಇರುತ್ತದೆ. ಅವರು ಪ್ರವರ್ಗ ಒಂದರಲ್ಲಿ ಬರ್ತಾರೆ, ಪರಿಶಿಷ್ಟ ಜಾತಿಯಲ್ಲಿ ಬರುವುದಿಲ್ಲ ಅಂತ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ದೀಪಕ್ ಕುಡಾಳ್ಕರ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಜಾತಿ ಅಭಿಮಾನದಿಂದ ಮೊಗೇರರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಲು ಕುಮ್ಮಕ್ಕೂ ನೀಡುತ್ತಿದ್ದಾರೆ. 2007-2009 ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾಗ ಅನುಸೂಚಿತ ಪಂಗಡ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ್ದರು. ಆದರೆ ಈಗ ಉಸ್ತುವಾರಿ ಮಂತ್ರಿ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಇಂತಹ ಸಂವಿಧಾನ ವಿರೋಧಿ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತವಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಒಂದು ಪರಿಶಿಷ್ಟ ಜಾತಿ ಸೌಲಭ್ಯವನ್ನು ಪಡೆದು, ಜಾತಿ ಪ್ರಮಾಣವನ್ನು ಪಡೆದು ದಲಿತರಿಗೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಸಿಗುವ ಸವಲತ್ತನ್ನು ಗಮನಿಸ್ತಾ ಇದೆ. ಅದನ್ನು 2006 ನಂತರ ಕಾನೂನಾತ್ಮಕವಾಗಿ ನ್ಯಾಯಾಲಯದಿಂದ ಅದನ್ನು ಸಾಬೀತುಪಡಿಸಲಾಗಿದೆ. ಅದೇ ರೀತಿಯಾಗಿ SST ಆಯೋಗ ಮೈಸೂರು ವಿಶ್ವವಿದ್ಯಾಲಯ ಪ್ರಕಾರ ಅವರು ಪರಿಶಿಷ್ಟ ಜಾತಿ ಹೌದು ಅಲ್ಲ, ಈ ಮೊಗೆರ ಯಾರು ಎಲ್ಲಿ ಇದ್ದಾರೆ ಅವರು ಯಾರು ಇವರು ಯಾರು ಎನ್ನುವುದರ ಬಗ್ಗೆ ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ವರದಿಯನ್ನು ನೀಡಿ ಉತ್ತರಾಖಂಡ ಜಿಲ್ಲೆಯಲ್ಲಿರುವಂತಹ ಈ ಮೊಗವೀರರು ಪರಿಶಿಷ್ಟ ಜಾತಿ ಅಲ್ಲ ಅಂತ ಹೇಳಿ ವರದಿಯನ್ನು ನೀಡಿದ್ದು ಇಲ್ಲಿ ಇದೆ. ಅದೇ ರೀತಿಯಾಗಿ ಕೇಂದ್ರ ಆಯೋಗದಿಂದ ಕೂಡ ಕೇಂದ್ರದಿಂದ SST ಆಯೋಗದವರು ಕೂಡ ಬಂದು ಪರಿಶೀಲನೆ ಮಾಡಿ ಅದರ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡಲಾಗಿದೆ. ಅನೇಕ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾವನೆ ಮಾಡ್ತಾ ಇರಬೇಕಿದ್ರೆ ಕಳೆದ 1.5 ವರ್ಷದಿಂದ ಈ ಮೊಗವೀರ ಜನಾಂಗದವರು ತಾವು ಪರಿಶಿಷ್ಟ ಜಾತಿಯವರೇ, ನಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಅವರು ಅಪತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ರವೀಂದ್ರ ಭಟ್ಕಳ, ಗೋವಿಂದ ಹೊನ್ನಾವರ, ಚಂದ್ರಹಾಸ್ ಹಳ್ಳೇರ್, ಅಕ್ಷಯ್ ಭೋವಿ ವಡ್ಡರ್ ಸೇರಿದಂತೆ ಇತ್ಯಾದಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು, ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭೂನ್ಯಾಯ ಮಂಡಳಿಗಳಲ್ಲಿ ಉಚ್ಚ ನ್ಯಾಯಾಲಯದಿಂದ ಬಂದ ತೀರ್ಮಾನಗಳನ್ನು ಸುಮಾರು 40 ವರ್ಷಗಳಿಂದ ವಿಚಾರಣೆ ನಡೆಸದೆ ವಿಳಂಬ ಮಾಡಲಾಗುತ್ತಿದ್ದು, ಇದರಿಂದ ಭೂಮಿಯ ವಾರಸುದಾರರು ಸಂಕಟವನ್ನು ಎದುರಿಸುತ್ತಿದ್ದಾರೆ ಎಂದು ಕರ್ನಾಟಕ ಸಾರ್ವಜನಿಕ ಹಿತಾಸಕ್ತಿ ಹೋರಾಟಗಾರರ ನೋಂದಾಯಿತ ಸಂಘದ ಅಧ್ಯಕ್ಷ SM ಪಾಟೀಲ್ ಮಾತನಾಡಿದರು. ಶುಕ್ರವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಭೂನ್ಯಾಯ ಮಂಡಳಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ನಡೆಸದೆ ತೀರ್ಮಾನಗಳನ್ನು ನೀಡದಿರುವ ಸುಮಾರು 1000ಕ್ಕೂ ಹೆಚ್ಚಿನ ಪ್ರಕರಣಗಳಿದ್ದು, ಕೆಲ ಪ್ರಕರಣಗಳಲ್ಲಿ ಕೇವಲ ಸ್ಥಳ ಪರಿಶೀಲನೆ ಮಾತ್ರ ಬಾಕಿ ಇದೆ. ಭೂಸುಧಾರಣಾ ಕಾಯ್ದೆಯಡಿ ಹಂಚಿಕೆಯಾದ ಭೂಮಿ ಪ್ರಕರಣಗಳು ಚುನಾವಣಾ ನೀತಿ ಸಂಹಿತೆ ನೆಪದಲ್ಲಿ ವಿಳಂಬವಾಗುತ್ತಿದ್ದು, ಉಪವಿಭಾಗೀಯ ಅಧಿಕಾರಿಗಳೇ ಮಂಡಳಿಯ ಅಧ್ಯಕ್ಷರಾಗಿರುವುದು ವಿಳಂಬಕ್ಕೆ ಕಾರಣ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ. ಜಮೀನಿನ ಹಕ್ಕುಪತ್ರದಲ್ಲಿ ಖಾತೆದಾರನ ಹೆಸರಿಲ್ಲದೆ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ, ಅಭಿವೃದ್ಧಿ ಕಾರ್ಯಗಳು ಯಾವುದೂ ಸಾಧ್ಯವಾಗುತ್ತಿಲ್ಲ, ಜಮೀನು ಮಾರಾಟ ಮಾಡಲು ಸಾಧ್ಯವಿಲ್ಲ. ಇದರಿಂದ ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಂಡು ಬಡ ರೈತರ ಸಂಕಷ್ಟ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಸಿಗುಣಲ್ಲಿ
ದಾಖಲೆ ಸಂಚಾರಿ ಅವರು ಆದಷ್ಟು ಬೇಗ ವಿಚಾರಣೆ ಮಾಡಿ ಹೆಲ್ಮೆಂಟ್ ಕೊಡಬೇಕು. 1979ರಲ್ಲೇ ಉಚ್ಚ ನ್ಯಾಯಾಲಯದಿಂದ ಶಿಸ್ತಿ ನ್ಯಾಯ ಮಾಡಿರುವಂತಹ ಒಂದು ಪ್ರಕರಣ ಅಂದರೆ ಶಿಸ್ತಿಯ ಉಪವಿಭಾಗಗಳನ್ನು ತುಮಕೂರು ಅಧ್ಯಕ್ಷ ಪ್ರಕರಣವನ್ನು ಅದು ಇಲ್ಲಿವರೆಗೆ ಮುಸ್ತಕ್ಕೆ ಆಗಲಿಲ್ಲ. ಒಂದು ಅಧಿಕಾರಿಗಳೆಲ್ಲ ವಿಚಾರಣೆ ಮಾಡದೇ ಮಾಡಲು ಪಾಠ ಸೃಷ್ಟಿಯ ಬಗ್ಗೆ ಕಾಯಂ ಕೊಡಬೇಕು. ಅದು ಬಿಟ್ಟು ನೆಕ್ಸ್ಟ್ ಶಿಸ್ತಿದಾರರಲ್ಲಿ 1984ರ ಪ್ರಕರಣ ಅದನ್ನು ಕೈಗೆತ್ತಿಕೊಳ್ಳಲು ಮತ್ತದನ್ನು ಮಾಯಾಕ್ಕೆ ಯಾವ ಕಾರಣ ಅಂತ ಹೇಳೋದು ಕಷ್ಟ. ಎಲ್ಲ ಅಧಿಕಾರಿಗಳಿಗೆ ಬಂದಾಗ ಒಂದು ಚಿದಂಬರ ರಾಷ್ಟ್ರೀಯ ಕಣ್ಣಿಗೆ ಕೇಳಿದ್ರು ಮತ್ತೆ ಎಲ್ಲ ಅಧಿಕಾರಿಗಳು ಓಪನ್ ಆಗಿ ಹಣವನ್ನ ಕೇಳಿದ್ರು. ನಾನು ಅಧ್ಯಕ್ಷನಾಗಿ ಕೇಳಿದಾಗ ಇಲ್ಲ ಜಡ್ಜ್ಮೆಂಟ್ ನಮಗೆ ಹಾಕಲೇ ಇಲ್ಲ ಅಲ್ಲಿ ಬಂದಿದ್ದಾನೆ. ಮತ್ತೆ ಹೈಕೋರ್ಟಿಗೆ ಹೋಗಿ ಅದಕ್ಕೆ ಅವರು ಮತ್ತೆ ಕೊಟ್ಟಿ ಅದು ಕೊಟ್ಟು 4 ವರ್ಷ ಆಗಿ ಎಲ್ಲ ಅಧಿಕಾರಿಗಳು ಸೇರಿ ಚುನಾವಣಾ ಸಹಿಕೆ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಕಡೆ ಒತ್ತಡ ಈಗ ಮಾಡಲಿಕ್ಕಾಗಲಿಲ್ಲ ಅಂತ ಒಪ್ಪಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಬಾಂದೇಕರ್, ತಾಲೂಕು ಕಾರ್ಯದರ್ಶಿ ಬಿಸಿ ನಾಯ್ಕ ಮಾತನಾಡಿದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.